ಕಾಂಗ್ರೆಸ್ ಈ ಲೋಕಸಭಾ ಚುನಾವಣೆಯಲ್ಲಿ ಯಾರ ನೇತೃತ್ವದಲ್ಲಿ ಚುನಾವಣೆ ಸ್ಪರ್ಧೆ ಮಾಡ್ತೀವಿ ಅನ್ನುವಂಥ ಸ್ಪಷ್ಟತೆಗೆ ಕಾಂಗ್ರೆಸ್ ಪಾರ್ಟಿಯೂ ಬಂದಿಲ್ಲ ಇಂಡಿ ಅಲಯನ್ಸು ಬಂದಿಲ್ಲ ಇಂಡಿ ಅಲಯನ್ಸ್ನ ನೇತೃತ್ವ ಯಾರು ವಹಿಸ್ತಾರೆ ಯಾರ ನೇತೃತ್ವದಲ್ಲಿ ಅವರು ಚುನಾವಣೆ ಎದುರಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಗೂ ಅಸ್ಪಷ್ಟತೆ ಇಲ್ಲ ಯಾವ ಪಾಲಿಸಿ ಇಟ್ಕೊಂಡು ಜನರ ಮುಂದೆ ಹೋಗಬೇಕು ಅನ್ನೋದಕ್ಕೆ ಅವರ ಹತ್ರ ನೀತಿಯೇ ಇಲ್ಲ ನೇತಾ ನೀತಿ ಎರಡೂ ಇಲ್ಲದೇ ಇರೋ ಕಾರಣಕ್ಕೆ ಅವ್ರು ಕೇವಲ ಇಂಟಾಲರೆನ್ಸ್ ಅಸಹಿಷ್ಣುತೆ ಎನಿಮಿಟಿ ದ್ವೇಷ ಅದನ್ನೇ ನೀತಿಯಾಗಿ ಮಾಡಿಕೊಂಡಿದ್ದಾರೆ ಅವರ ಮಾತುಗಳಲ್ಲಿ ಅವರ ಹೇಳಿಕೆಗಳಲ್ಲಿ ಅವರ ಭಾಷಣಗಳಲ್ಲಿ ವ್ಯಕ್ತ ಆಗ್ತಿರ್ತಕ್ಕಂಥ ಅಂಶ ಅದು ಕೇವಲ ದ್ವೇಷ ಮಾತ್ರ ಈಗಾಗಲೇ ದ್ವೇಷದ ಮಾತುಗಳಿಂದ ಹಲವು ಚುನಾವಣೆಗಳಲ್ಲಿ ಅವರು ಬೆಲೆ ತೆತ್ತಿದ್ದಾರೆ ಶ್ರೀಮತಿ ಸೋನಿಯಾ ಗಾಂಧಿಯವರು ಗುಜರಾತ್ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಹೋಗಿ ಮೌತ್ಕಾ ಸೌದಾಗಾರ ಅಂತ ಕರೆದಿದ್ದರು ಗುಜರಾತ್ ಜನ ಅದಕ್ಕೆ ಉತ್ತರ ಕೊಟ್ಟರು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಥಿಂಕ್ ಟ್ಯಾಂಕಲ್ಲಿ ಒಬ್ಬಾಗಿರ್ತಕ್ಕಂಥ ಮಣಿಶಂಕರ್ ಅಯ್ಯರ್ ಚಾಯ್ ವಾಲಾ ಚಾಯ್ ಬೇಜ್ನೆ ಕೇಳಿಯೇ ಲಾಯಕ್ ಅಂತೇಳಿ ಹೇಳಿದರು ಚಾಯ್ ಪೇ ಚರ್ಚಾ ಮೂಲಕ ಚಾಯ್ ತಾಕತ್ತನ್ನು ತೋರಿಸಿ ಚಾಯ್ ವಾಲಾ ದೇಶದ ಪ್ರಧಾನಮಂತ್ರಿ ಆದರು ಅವ್ರ ಪ್ರಧಾನಮಂತ್ರಿ ಆಗಲಿಕ್ಕೆ ಲಾಯಕ್ಕಲ್ಲ ಬರೀ ಚಾಯ್ ಮಾರಾಟ ಮಾಡಲಿಕ್ಕೆ ಮಾತ್ರ ಹೇಳಿ ಅಪಮಾನ ಮಾಡೋ ಕೆಲಸ ಮಾಡಿದರು ದುಡಿಯುವ ವರ್ಗಕ್ಕೆ ಅಪಮಾನ ಮಾಡೋ ಕೆಲಸ ಮಾಡಿದರು ದುಡಿಯುವ ಜನ ಆ ವರ್ಗ ಮೋದಿಯವ್ರನ್ನ ಆರಿಸೋ ಮೂಲಕ ಬಿ ಜೆ ಪಿಯನ್ನು ಗೆಲ್ಸೋದ್ರ ಮೂಲಕ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕೊಟ್ಟರು ಆದರೂ ಬುದ್ಧಿ ಬಂದಿಲ್ಲ ಕಾಂಗ್ರೆಸ್ಸಿಗೆ ಪವನ್ ಕೇರಾ ಅವರ ಸ್ಪೋಕ್ಸ್ ಪರ್ಸನ್ ಮೋದಿ ಸಾವು ಬಯಸಿದ್ರು ಮೋದಿ ಸಾಯ್ಲಿ ಅಂತ ಹೇಳಿದರು ಇನ್ನು ಕೇಸ್ ಎದುರಿಸ್ತಾ ಇದ್ದಾರೆ ಅವರು ಎ ಐ ಸಿ ಸಿ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಮಂತ್ರಿಯನ್ನ ವಿಷ ವಿಷಸರ್ಪಕ್ ಹೋಲಿಸಿದ್ರು ಬೆಳಗ್ಗೆ ಎದ್ದು ಮೋದಿ ಮುಖವನ್ನು ನೋಡಬೇಡಿ ಅಂತ ಹೇಳಿದರು ಪ್ರಿಯಾಂಕ್ ಖರ್ಗೆ ಅವರು ಚೋರ್ ಗುರು ಚಾಂಡಾಲ್ ಶಿಷ್ಯ ಅಂತ ಟ್ವೀಟ್ ಮಾಡಿದ್ರು ಅವ್ರ ಮಗ ಸನ್ಮಾನ್ಯ ಗೃಹ ಸಚಿವರು ಪರಮೇಶ್ವರವರು ಅವರು ಅವ್ರು ಹೇಳಿದ ಹೇಳಿಕೆ ನಾನಿಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬರಲ್ಲ ಹೊರಗೆ ಎಷ್ಟು ಸಭ್ಯತೆ ಸಭ್ಯ ರಾಜಕಾರಣಿ ಥರ ಕಾಣ್ತಾರೆ ಪರಮೇಶ್ವರವರು ಅವ್ರ ಮಾತನ್ನು ಕೇಳಿದಾಗ ಅವರ ಅಂತರಂಗದಲ್ಲಿ ಸಭ್ಯತೆ ಉಳಿದಿಲ್ಲನೋ ಅಂತ ಅನ್ನಿಸ್ತು ನನಗೆ ಸನ್ಮಾನ್ಯ ಶಿವರಾಜ್ ತಂಗಡಗಿ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಯಾರಾದರೂ ನೋಡ್ಬಿಟ್ರೆ ನಾಡಿನ ಸಂಸ್ಕೃತಿಯನ್ನೇ ಹೀಗೇನೋ ಅಂತ ಅನ್ನಿಸ್ಬೇಕು ಮೋದಿ ಮೋದಿ ಅಂಥೇಳಿ ಹೇಳುವಂಥ ಯುವಜನರಿಗೆ ಕಪಾಳ ಮೋಕ್ಷ ಮಾಡಬೇಕು ಅಂತ ಹೇಳಿದರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿ ಜೆ ಪಿಯವ್ರ ಮನೆ ಹಾಳಾಗಲಿ ಅಂತ ಶಾಪ ಕೊಟ್ಟರು ತಪಸ್ವಿ ಶಾಪ ಕೊಟ್ಟರೆ ಪತಿರ್ವತೆ ಶಾಪ ಕೊಟ್ಟರೆ ತಟ್ಟುತ್ತೆ ಅಂತ ಹೇಳ್ತಾರೆ ಇನ್ನು ಸಿದ್ದರಾಮಯ್ಯನವ್ರ ಪಾತಿರ್ವತೆಯ ನಮಗೆ ಗೊತ್ತಿರೋದೆ ಅವ್ರ ತಪಸ್ಸಿನ ಬಗ್ಗೆನೂ ಎಲ್ಲರಿಗೂ ಗೊತ್ತಿರೋದೆ ಅವ್ರೇನಾದ್ರೂ ಹೇಳಿದ್ರೆ ಅದು ಅವರಿಗೆ ಉಲ್ಟ ಆಗುತ್ತೆ ಯಾಕೆಂದರೆ ಈ ಹಿಂದೆಲ್ಲ ಒಂದೇ ಒಂದು ಸೀಟ್ ಬರಲ್ಲ ಬಿ ಜೆ ಪಿಗೆ ಅಂತ ಶಾಪ ಕೊಟ್ಟಿದ್ದರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅವ್ರ ಶಾಪ ತಟ್ಟಿ ಕಾಂಗ್ರೆಸ್ಸಿಗೊಂದು ಜನತಾದಳಕ್ಕೊಂದು ಅವತ್ತು ಬಂದಿತ್ತು ಒಂದೊಂದೇ ಸೀಟ್ ಬಂದಿತ್ತು ಬಹುಶಃ ಈಗಿನ ಅವ್ರ ಶಾಪ ಅವರಿಗೆ ತಿರುಗು ಬಾಣ ಆದರೆ ಹತ್ತೊಂಬತ್ತರ ಫಲಿತಾಂಶ ಮರುಕಳಿಸ್ಬೋದು ತಿರುಗು ಬಾಣ ಆದರೆ ನಮಗೇನೋ ಅವ್ರ ಮನೆ ಹಾಳಾಗಕ್ಕೆ ಇಷ್ಟ ಇಲ್ಲ ಅಂದರೆ ಇದನ್ನು ನೋಡಿದಾಗ ಏನಾಗುತ್ತೆ ಕಾಂಗ್ರೆಸ್ ಮನಸ್ಥಿತಿ ಒಂದು ಅವರಿಗೆ ಸೋಲಿನ ಹತಾಶೆ ಕಾಡ್ತಿರ್ಬೋದು ಜನನೇ ಮೋದಿ ಮೋದಿ ಅಂತ ಅಂತಿರೋದ್ರಿಂದ ಅಸಹಾಯಕತೆಯು ಕಾಡ್ತಿರ್ಬೋದು ಹತಾಶೆ ಮತ್ತು ಅತಾಯಕ ಅಸಹಾಯಕತೆ ಅದ್ರ ಪರಿಣಾಮ ಈ ಕೈಲಾಗ್ದವನು ಮೈ ಪರ್ಚ್ಕೊಂಡ ಅಂತ ಗಾದೆ ಮಾತಿದೆಯಲ್ಲ ಆ ಕೈಲಾಗ್ದವನ್ ಮೈ ಪರ್ಚ್ಕೊಂಡು ರೀತಿಯಲ್ಲಿ ಇವರು ದ್ವೇಷ ಮತ್ತು ಅಸಹಿಷ್ಣುತೆಯ ಮಾತುಗಳನ್ನು ಆಡ್ತಾಯಿದ್ದಾರೆ ಇವ್ರ ನಾಯಕರು ರಾಹುಲ್ ಗಾಂಧಿಯವರು ವಿದೇಶಕ್ಕೋಗಿ ಭಾರತದ ಭಾರತವನ್ನು ಅಪಮಾನ ಮಾಡುವಂಥ ಕೆಲಸವನ್ನು ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗಿರುವ ಬಗ್ಗೆ ಇರುವಂಥ ವಿರೋಧ ಮತ್ತು ದ್ವೇಷವನ್ನು ಭಾರತ ಮತ್ತು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತದ ಸಹಿಷ್ಣುತೆ ಅದನ್ನೆಲ್ಲ ಪ್ರಶ್ನಿಸಿ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದರು ಇಷ್ಟು ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಶಕ್ತಿಗಳು ಮಧ್ಯಪ್ರವೇಶ ಮಾಡಬೇಕು ಅಂತ ಅವ್ರು ಬಯಸಿದರು ಅಂದರೆ ನಮ್ಮ ದೇಶದ ಸಮಗ್ರತೆಗೆ ಧಕ್ಕೆಯಾಗೋ ರೀತಿಯಲ್ಲಿ ಅವರು ಮಾತಾಡಿದರು ಇಷ್ಟಕ್ಕೆ ಮಾತ್ರ ಇದೆಯಾ ಇಂಡಿಯಾ ಅಲಯನ್ಸು ಅದನ್ನು ಮುಂದುವರಿಸಿದೆ ಡಿ ಎಂ ಕೆ ನಾಯಕರು ಪ್ರತಿನಿತ್ಯ ಅದು ಸ್ಟಾಲಿನ್ನಿಂದ ಮೊದಲುಗೊಂಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರಿಂದ ಮೊದಲುಗೊಂಡು ಡಿ ಎಂ ಕೆ ಯುವರಾಜ ಉದಯನಿಧಿ ಸ್ಟಾಲಿನ್ರವರೆಗೆ ಇನ್ನೊಬ್ಬ ಸಚಿವ ಅನಿತಾ ರಾಧಾಕೃಷ್ಣನ್ವರೆಗೆ ದ್ವೇಷದ ಮಾತುಗಳನ್ನೇ ಆಡ್ತಿದ್ದಾರೆ ಅವರ ದ್ವೇಷದ ಮಾತುಗಳ ಗಮನಿಸ್ದಾಗ ಅರ್ಥ ಆಗೋದೇನು ಅಂದರೆ ಅವರು ಹತಾಶರಾಗಿದ್ದಾರೆ ಮೂರನೇ ಬಾರಿಗೂ ಪ್ರಧಾನಮಂತ್ರಿ ಮೋದಿ ಆಗ್ಬಿಡ್ತಾರಲ್ಲ ಅನ್ನುವಂಥ ಅಸಹಾಯಕತೆ ಅವರ ಬಾಯಿನಲ್ಲಿ ದ್ವೇಷದ ಮಾತುಗಳನ್ನು ಆಡಿಸ್ತಾ ಇದೆ ಅವರಿಗೆ ಮಾಡ್ತಿರೋ ಕೆಲಸ ಎರಡೇ ಅವರ ಅಜೆಂಡಾ ಒಂದು ಸುಳ್ಳು ಹೇಳೋದು ಇನ್ನೊಂದು ದ್ವೇಷಕಾರೋದು ಸುಳ್ಳು ಮತ್ತು ದ್ವೇಷವನ್ನು ಅಜೆಂಡಾಗಿ ಇಟ್ಕೊಂಡು ಜನರ ವಿಶ್ವಾಸ ಗಳಿಸೋದಕ್ಕೆ ಸಾಧ್ಯ ಇಲ್ಲ ನಾವಾದರೂ ನಮ್ಮ ಪ್ರಧಾನಮಂತ್ರಿಗಳಾದರೂ ಅವರೊಂದು ವಿಷನ್ ಇಟ್ಕೊಂಡು ಮಿಷನ್ ಮೂಡಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮ ವಿಷನ್ನು ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತಕ್ಕೆ ಸ್ವತಂತ್ರ ಬಂದು ನೂರು ವರ್ಷ ಆಗತ್ತೆ ಆ ಅಮೃತ್ ಕಾಲದ ಸಂದರ್ಭದಲ್ಲಿ ಭಾರತ ಎಲ್ಲ ಕ್ಷೇತ್ರಗಳಲ್ಲೂ ನಂಬರ್ ಒನ್ ಸ್ಥಾನಕ್ಕೆ ಇರಬೇಕು ಜಗತ್ತಿನಲ್ಲಿ ಪಾಸಿಟಿವ್ ಆಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಒಂದು ಸಾಮರ್ಥ್ಯಶಾಲಿ ರಾಷ್ಟ್ರ ಆಗಬೇಕು ಅದು ಮೋದಿಯವರ ವಿಷನ್ನು ಅದಕ್ಕಾಗಿ ಇಡೀ ವ್ಯವಸ್ಥೆಯನ್ನು ಅಮೃತ ಕಾಲಕ್ಕಾಗಿ ಜೋಡಿಸಿ ಕೆಲಸ ಮಾಡ್ತಿದ್ದಾರೆ ತಾನು ಹದಿನೆಂಟು ಗಂಟೆ ಕೆಲಸ ಮಾಡ್ತಾರೆ ಆ ರೀತಿ ಒಂದು ಶಕ್ತಿ ತುಂಬ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ ಹತ್ರ ನೋ ವಿಷನ್ ನೋ ಮಿಷನ್ ಕರ್ನಾಟಕ ಕಾಂಗ್ರೆಸ್ ಹತ್ರ ಇರೋದು ಬರೀ ಕಮಿಷನ್ ಮಾತ್ರ ಓನ್ಲಿ ಫಾರ್ ಕಮಿಷನ್ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅವ್ರದ್ದು ಏನಿದೆ ಹೇಳಿ ಒಂದು ವರ್ಷದಲ್ಲಿ ನೀವು ಹತ್ತು ತಿಂಗಳಾಯಿತು ಬರೀ ಬಾಯಿ ಮಾತಿನ ಹೊರತುಪಡಿಸಿ ಏನು ಮಾಡಿದ ಕಿ ಅಂತ ಕೇಳಿದ್ರೆ ಏನೂ ಇಲ್ಲ ಉತ್ತರ ಸಿದ್ದರಾಮಯ್ಯವ್ರ ಹತ್ರ ಮೂಲಸೌಕರ್ಯ ಅಭಿವೃದ್ಧಿ ಏನು ಮಾಡಿದ್ದೀರಿ ಅಂದರೆ ಉತ್ತರ ಇಲ್ಲ ಬರೀ ಭಾಷಣಕ್ಕೆ ಮಾತ್ರ ರೈತರ ಹಿತ ಭಾಷಣಕ್ಕೆ ಮಾತ್ರ ಸೀಮಿತ ರೈತರ ಆತ್ಮಹತ್ಯೆ ನಿರಂತರ ನಡೀತಾ ಇದೆ ಬರಗಾಲ ಕಾಡ್ತಾ ಇದೆ ಬರ ಪರಿಹಾರದ ಕಾಮಗಾರಿ ಬರೀ ಭಾಷಣಕ್ಕೆ ಮಾತ್ರ ಸೀಮಿತ ಮೇಕೆದಾಟು ಅದು ಭಾಷಣಕ್ಕೆ ಮಾತ್ರ ಸೀಮಿತ ಅವ್ರದೇ ಇಂಡಿಯಾ ಅಲಯನ್ಸು ತನ್ನ ಪ್ರಣಾಳಿಕೆಯಲ್ಲಿ ಹಾಕುತ್ತೆ ವಿರೋಧ ಮಾಡಿ ಒಂದು ಶಬ್ದ ಡಿ ಎಂ ಕೆ ನಿಲುವನ್ನು ಖಂಡಿಸಿ ಒಂದು ಶಬ್ದ ಪಾದಯಾತ್ರೆ ಮಾಡಿದ ಪ್ರವೀಣರಿಂದ ಒಂದು ಶಬ್ದ ಬರಲಿಲ್ಲ ಡಿ ಎಂ ಕೆ ನಿಲವನ್ನು ಖಂಡಿಸಿ ಧಮ್ಕಿ ಹಾಕ್ಬೇಕಿತ್ತು ಇವರು ನಿಜವಾದ ಬಗ್ಗೆ ಕಾಳಜಿ ಇದ್ದಿದ್ರೆ ನಿಮ್ಮ ನಿಮ್ಮ ಮೈತ್ರಿ ಕಳ್ ಮುಂದುವರ್ಸೋದಿಲ್ಲ ನಿಮ್ಮ ಸಂಬಂಧ ಕಡ್ಕೊಳ್ತೀವಿ ಅಂತ ಹೇಳಬೇಕಿತ್ತು ಕರ್ನಾಟಕದ ಬಗ್ಗೆ ಅವ್ರಿಗೆ ಕಾಳಜಿ ಇದ್ದರೆ ಏನೂ ಮಾತಾಡಲಿಲ್ಲ ಒಂದು ಹನಿ ನೀರು ಬಿಡೋಲ್ಲ ಅಂತ ಭಾಷಣದಲ್ಲಿ ಹೇಳಿದ್ರು ಭಾಷಣದಲ್ಲಿ ಹೇಳಿದ್ದು ಮಾತ್ರ ನೀರನ್ನು ಹರಿಸಿದ್ರು ಇವತ್ತು ಕುಡಿಯೋ ಒಂದೊಂದು ಹನಿ ನೀರಿಗೆ ಕುಡಿಯೋ ನೀರಿಗೆ ಒದ್ದಾಡೋ ಸ್ಥಿತಿ ಇದೆ ಬಹುಶಃ ನನಗೆ ಗೊತ್ತಿದ್ದಂಗೆ ಹೋಳಿ ಆಡೋದಕ್ಕೂ ವಾಟರ್ ಕೇರ್ ಸಿಟಿ ಬರುತ್ತೆ ಅಂತ ನಾವಂತೂ ಅಂದ್ಕೊಂಡಿರಲಿಲ್ಲ ಕುಡಿಯೋಕ್ಕೂ ನೀರಿಲ್ಲ ಹೋಳಿ ಆಡೋದಕ್ಕೂ ವಾಟ್ರ್ ಕೇರ್ ಸಿಟಿ ಇದು ಇವ್ರದ್ದು ಸ್ಥಿತಿ ಇದು ಕೇವಲ ಬಡಾಯಿ ಮಾತ್ರ ಇವ್ರದ್ದು ಹಾಗಾಗಿ ಇವರು ಬರೀ ದ್ವೇಷವನ್ನು ಬಂಡವಾಳ ಮಾಡ್ಕೊಂಡಿದ್ದಾರೆ ನನಗನ್ಸುತ್ತೆ ಕಾಂಗ್ರೆಸ್ ಸ್ಟ್ರಾಟಜಿ ಮಾಡಿಕೊಂಡು ದಲಿತ ಸಚಿವರ ಬಾಯಿಯಿಂದ ಕಾಂಗ್ರೆಸ್ ತನ್ನ ಮಾತನ್ನು ಹೇಳಿಸ್ತಾ ಇದೆ ಅದು ಅವರು ಪ್ರಿಯಾಂಕ್ ಖರ್ಗೆ ಅವರು ಪರಮೇಶ್ವರ್ ಅವರು ಶಿವರಾಜ್ ತಂಗಡಿಗೆ ಅವರು ಇವ್ರನ್ನೇ ರಾಜಣ್ಣ ರಾಜಣ್ಣವರು ಹೇಳಿಸ್ತಿರೋದು ನೋಡಿದ್ರೆ ಅವ್ರನ್ನ ಗುರಾಣಿಯಾಗಿ ಮಾಡಿಕೊಂಡು ಕಾಂಗ್ರೆಸ್ ತಾನ ತನ್ನ ಮಾತುಗಳನ್ನು ಅಜೆಂಡಾವನ್ನು ಕಾಂಗ್ರೆಸ್ ಅಜೆಂಡಾವನ್ನು ಅವ್ರನ್ನ ಅವ್ರ ಮೂಲಕ ಬಳಕೆ ಮಾಡ್ಕೊಳ್ತಿದ್ದಾರೆ ಮಾತಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ನಾವು ನಮ್ಮ ನೇತೃತ್ವ ನರೇಂದ್ರ ಮೋದಿಜಿಯವರ ನೇತೃತ್ವ ಜಗತ್ತು ಮೆಚ್ಚಿದ ನೇತೃತ್ವ ಮತ್ತು ಒನ್ ಆಫ್ ದ ಸಕ್ಸಸ್ಫುಲ್ ಪ್ರೈಮ್ ಮಿನಿಸ್ಟರ್ ಹತ್ತು ವರ್ಷದಲ್ಲಿ ಕಳಂಕವಿಲ್ಲದ ಆಡಳಿತ ಜಗತ್ತಿನ ಜಿ ಡಿ ಪಿ ಕುಸಿದಾಗ ಭಾರತದ ಜಿ ಡಿ ಪಿ ಪಾಸಿಟಿವ್ ಗ್ರೋತು ಇದೆಲ್ಲದನ್ನ ಮುಂದಿಟ್ಟು ಜನರ ಮುಂದೆ ಬಡವರಿಗೆ ಮಾಡುತ್ತಿರುವಂಥ ಸಹಾಯ ಇವುಗಳನ್ನು ಮುಂದಿಟ್ಕೊಂಡು ನಾವು ಚುನಾವಣೆಯನ್ನು ಎದುರಿಸ್ತೀವಿ ಅವರು ಸುಳ್ಳನ್ನು ಹೇಳ್ತಾ ಇರೋದು ಕೇಂದ್ರದಿಂದ ನಮಗೆ ತೆರಿಗೆಯಲ್ಲಿ ತಾರತಮ್ಯ ಆಗ್ತಾಯಿದೆ ನಿರಂತರವಾಗಿ ಪುಂಖಾನುಪುಂಖವಾಗಿ ಸುಳ್ಳು ಹೇಳ್ತಾ ಇದ್ದಾರೆ ತೆರಿಗೆ ವಂಚನೆ ಆಗ್ತಾ ಇದೆ ನಮ್ಗೆ ಅನ್ಯಾಯ ಆಗ್ತಾ ಇದೆ ನಿನ್ನೆ ಜೈರಾಮ್ ರಮೇಶ್ ಅವರು ರಮೇಶ್ ಅವರು ದೆಹಲಿನಲ್ಲೂ ಹೇಳಿದ್ದಾರೆ ವರಿಷ್ಠ ಕಾಂಗ್ರೆಸ್ ನಾಯಕರು ರಾಜ್ಯಸಭಾ ಸದಸ್ಯರು ಇಲ್ಲಿ ಕೃಷ್ಣ ಬೈರೇಗೌಡರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಲೋಕಸಭೆನಲ್ಲೇನೆ ಮತ್ತು ರಾಜ್ಯಸಭೆನಲ್ಲೇನೆ ಉತ್ತರ ಕೊಡೋ ಸಂದರ್ಭದಲ್ಲಿ ಸಂಸತ್ನಲ್ಲಿ ಕೇಂದ್ರದ ಹಣಕಾಸು ಖಾತೆ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಭಾಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ಹಣಕಾಸು ಆಯೋಗ ತನ್ನ ಅಂತಿಮ ವರದಿಯಲ್ಲಿ ಯಾವುದೇ ರೀತಿಯ ಶಿಫಾರಸ್ಸನ್ನು ವಿಶೇಷ ಅನುದಾನದ ಶಿಫಾರಸ್ಸು ಮಾಡಿಲ್ಲ ಅಂತ ಹೇಳಿದ್ದಾರೆ ಸಂಸತ್ನಲ್ಲಿ ಸುಳ್ಳು ಹೇಳಿದ್ರೆ ಅದು ಆಗತ್ತೆ ಸುಳ್ಳು ಹೇಳಲಿಕ್ಕೆ ಬರಲ್ಲ ಸಂಸತ್ನಲ್ಲಿ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಜೈರಾಮ್ ರಮೇಶ್ ಅವರಾಗಲಿ ಅಥವಾ ಕಾಂಗ್ರೆಸ್ನ ಯಾವುದೇ ಸಂಸದರಾಗಲಿ ಅಲ್ಲಿ ಪ್ರಶ್ನೆ ಮಾಡಲಿಲ್ಲ ಒಂದು ಚಕಾರನೂ ಎತ್ತಲಿಲ್ಲ ಇವರತ್ರ ಏನಾದ್ರೂ ದಾಖಲೆಗಳಿದ್ದರೆ ಇವರು ಹಕ್ಕುಚ್ಯುತಿ ಮಂಡಿಸೋದಕ್ಕೆ ಬರ್ತಿತ್ತು ಅಲ್ಲಿ ತೆಪ್ಪಗಿದ್ದು ಹೊರಗಡೆ ಬಂದು ತಪ್ಪು ದಾರಿಗೆ ಎಳೆಯೋ ಕೆಲಸ ಮಾಡ್ತಿದ್ದಾರೆ ಒಳಗೆ ತೆಪ್ಪುಗಿದ್ದು ಹೊರಗೆ ಬಂದು ತಪ್ಪು ದಾರಿಗೆ ಇಳಿಯುವ ಕೆಲಸವನ್ನು ಮಾಡ್ತಾಯಿದ್ದಾರೆ ಬಿಟ್ಟರೆ ಬೈರಂಗ್ ಚರ್ಚೆಗೆ ಬನ್ನಿ ಅಂತ ಹೇಳ್ತಿದ್ದಾರೆ ನ್ಯಾಯಾಲಯಕ್ಕೂ ಹೋಗ್ತೀವಿ ಅಂತ ಹೇಳಿದ್ದಾರೆ ನ್ಯಾಯಾಲಯದಲ್ಲಿ ನಿಮ್ಮ ಹತ್ರ ಇರೋ ದಾಖಲೆಗಳನ್ನು ಯಾವ ರೀತಿ ಅನ್ಯಾಯ ಆಗಿದೆ ಅಂತ ಮಂಡಿಸೋದಕ್ಕೆ ನಿಮ್ಗೆ ಅವಕಾಶ ಇದೆ ನಾನು ನಿಮ್ಮನ್ನೇ ಕೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳನ್ನು ನಿಮ್ಮ ಹತ್ರ ದಾಖಲೆಗಳಿದ್ರೆ ಯಾವ್ಯಾವ ಅನುದಾನ ಬಾಕಿ ಇದೆ ಅಂತ ಪಟ್ಟಿ ಬಿಡುಗಡೆ ಮಾಡಿ ಸನ್ಮಾನ್ಯ ಕೃಷ್ಣಗೌ ಬೇರೆಗೌಡ್ರು ಜಿ ಎಸ್ ಟಿಯನ್ನು ಆರಂಭದಲ್ಲಿ ನೀವು ಸ್ವಾಗತ ಮಾಡಿದ್ರಿ ಜಾರಿಗೆ ಬಂದಾಗ ಯಾವಾಗ ನಿಮ್ಮ ನಾಯಕರು ರಾಹುಲ್ ಗಾಂಧಿ ವಿರೋಧಿಸಿದ್ರು ಆಮೇಲೆ ಊಟ ಹೊಡೆದ್ರಿ ಈಗಲೂ ನನಗನ್ಸುತ್ತೆ ನಿಮ್ಮದು ಸ್ವಂತ ವಿವೇಚನೆ ಮಾತಲ್ಲ ಯಾಕೆಂದರೆ ನೀವು ಜಿ ಎಸ್ ಟಿ ಕೌನ್ಸಿಲಿಗೆ ನೀವೇ ಹೋದಾಗ ನೀವೇ ಸರ್ಕಾರದ ಪರವಾಗಿ ನೀವೇ ಹೋಗಿದ್ದೀರಿ ಅಲ್ಲಿ ಯಾವುದೇ ಆಕ್ಷೇಪಣೆಗಳನ್ನು ನೀವು ಸಲ್ಲಿಸಿಲ್ಲ ಇಲ್ಲಿ ಬಂದು ಉಲ್ಟಾ ಹೊಡೆಯೋ ಕೆಲಸವನ್ನು ಮಾಡ್ತಾಯಿದ್ದೀರಿ ನನಗಿರೋ ಮಾಹಿತಿ ಪ್ರಕಾರ ಹದಿಮೂರನೇ ಹಣಕಾಸು ಆಯೋಗದವರೆಗೆ ಒಂದನೇ ಹಣಕಾಸು ಆಯೋಗ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪ್ರಾರಂಭ ಆಯಿತು ಹದಿಮೂರನೇ ಹಣಕಾ ಒಂದನೇ ಹಣಕಾಸು ಆಯೋಗ ಪ್ರಾರಂಭ ಆದಾಗ ರಾಜ್ಯಕ್ಕೆ ಕೊಡ್ತಿದ್ದಂಥ ತೆರಿಗೆ ಪಾಲು ಶೇಕಡ ಇಪ್ಪತ್ತೆರಡು ಪಾಯಿಂಟ್ ಒಂದು ಏಳು ಶೇಕಡ ಇಪ್ಪತ್ತೆರಡು ಪಾಯಿಂಟ್ ಒಂದು ಏಳು ಮಾತ್ರ ಒಂದನೇ ಹಣಕಾಸು ಆಯೋಗದಲ್ಲಿ ರಾಜ್ಯಕ್ಕೆ ಕೊಡ್ತಿದ್ದಂಥ ಟ್ಯಾಕ್ಸ್ ಡೆವಲ್ಯೂಷನ್ ತೆರಿಗೆ ಪಾಲು ಹದಿಮೂರನೇ ಹಣಕಾಸು ಆಯೋಗ ಬಂದಾಗ ಅದು ಮೂವತ್ತೆರಡು ಪ್ರತಿಶತಕ್ಕೆ ಏರಿಕೆಯಾಗಿತ್ತು ಅಂದರೆ ಹನ್ನೊಂದನೇ ಹಣಕಾಸು ವರದಿನಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಹೀಗೆ ಏರ್ತಾ ಇರ್ತಾ ಹದಿಮೂರನೇ ಹಣಕಾಸು ಆಯೋಗದಲ್ಲಿ ಶೇಕಡ ಮೂವತ್ತೆರಡಕ್ಕೆ ಎರಡು ಸಾವಿರದ ಹದಿನಾಲ್ಕರ ನಂತರ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ತೆರಿಗೆನಲ್ಲಿ ಕಡಿಮೆ ಪಾಲು ಬರ್ತಾ ಇದೆ ಅನ್ನೋ ಧ್ವನಿಯತ್ತಾಯಿದ್ರು ಪ್ರಧಾನಮಂತ್ರಿ ಆದ ತಕ್ಷಣ ಟ್ಯಾಕ್ಸ್ ಡೆವಲ್ಯೂಷನ್ ತೆರಿಗೆ ಪಾಲನ್ನು ಶೇಕಡ ನಲವತ್ತೆರಡಕ್ಕೆ ಹತ್ತು ಪರ್ಸೆಂಟ್ ಒಂದೇ ಸರಿ ಏರಿಸಿದರು ಹದಿನಾಲ್ಕನೇ ಹಣಕಾಸು ಆಯೋಗದಿಂದ ಮೂವತ್ತೆರಡು ಶೇಕಡ ಇದ್ದಿದ್ದು ನಲವತ್ತೆರಡು ಶೇಕಡಕ್ಕೆ ಕೇರಿಕೆ ಆಯಿತು ಟ್ಯಾಕ್ಸ್ ಡೆವಲ್ಯೂಷನ್ ಆಗ ನಾವು ವಿಧಾನಸೌಧದಲ್ಲಿ ಪ್ರಶಂಸೆ ಮಾಡಿದಾಗ ಆ ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕಿತ್ಕೊಳ್ತಾ ಇದ್ದಾರೆ ತೆರಿಗೆನಲ್ಲಿ ಪಾಲು ಜಾಸ್ತಿ ಕೊಡ್ತಿರೋದು ನಿಜ ಆದರೆ ನಮಗೆ ಗ್ರ್ಯಾಂಟೀನ್ ಏಡ್ನಲ್ಲಿ ಕಡಿತ ಮಾಡಿದ್ದಾರೆ ಅಂತ ಹೇಳಿದರು ಆದರೆ ನಮ್ಮ ಹತ್ರ ಇರೋ ಅಂಕಿಅಂಶ ಹೇಳುತ್ತೆ ಗ್ರ್ಯಾಂಟೀನ್ ಏಡು ಜಾಸ್ತಿ ಬಂದಿದೆ ಗ್ರ್ಯಾಂಟೀನ್ ಏಡು ರ ಪ್ರಕಾರ ನೋಡಿ ಟ್ಯಾಕ್ಸ್ ಡೆವಲ್ಯೂಷನ್ ಟೂ ತೌಸಂಡ್ ಫೋರ್ ಟು ಫೋರ್ಟೀನ್ ನಾನು ಕಂಪೆರಿಟಿವ್ ಸ್ಟೇಟ್ಮೆಂಟ್ ನಿಮ್ಮ ಮುಂದಿಡ್ತಾ ಇದ್ದೀನಿ ತುಲನಾತ್ಮಕ ವರದಿ ಟೂ ತೌಸಂಡ್ ಫೋರ್ ಟು ಫೋರ್ಟೀನ್ ಟ್ಯಾಕ್ಸ್ ಡೆವಲ್ಯೂಷನ್ ಹತ್ತು ವರ್ಷ ಬಂದಿರೋದು ಒಟ್ಟು ಹತ್ತು ವರ್ಷದಲ್ಲಿ ಏಯ್ಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈ ಕ್ರೋರ್ಸ್ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ಹತ್ತು ವರ್ಷಕ್ಕೆ ಟ್ಯಾಕ್ಸ್ ಡೆವಲ್ಯೂಷನ್ ಟೂ ತೌಸಂಡ್ ಫೋರ್ಟೀನ್ ಟು ಟ್ವೆಂಟಿ ಫೋರ್ ಅಂದರೆ ಟ್ವೆಂಟಿ ಫೋರ್ ಅಂದರೆ ಡಿಸೆಂಬರ್ ಇಪ್ಪತ್ತ್ಮೂರು ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತ್ಮೂರವರೆಗೂ ಲೆಕ್ಕ ತಗೊಂಡಿದ್ದೀವಿ ಟೂ ಲ್ಯಾಕ್ ಏಯ್ಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಒನ್ ಲ್ಯಾಕ್ ಕ್ರೋರ್ಸ್ ಅಂದರೆ ಎರಡು ಲಕ್ಷದ ಎಂಬತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ ಕರ್ನಾಟಕಕ್ಕೆ ಸಿಕ್ಕಿದೆ ಹತ್ತತ್ರ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ಫೈವ್ ಪರ್ಸೆಂಟ್ ಹೆಚ್ಚುವರಿ ಸಿಕ್ಕಿದೆ ಇನ್ನೂರ ನಲವತ್ತೈದು ಪ್ರತಿಶತ ಹೆಚ್ಚುವರಿಯಾಗಿ ಸಿಕ್ಕಿದೆ ಇನ್ ಗ್ರ್ಯಾಂಟಿನ್ ಏಡು ಟೂ ಥೌಸಂಡ್ ಫೋರ್ ಟು ಫೋರ್ಟೀನ್ ಯೋಜನೆ ಮತ್ತು ಸಹಾಯಧನ ಬಂದಿರೋದು ಅರುವತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಸಾವಿರ ಕೋಟಿ ಅರುವತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಸಾವಿರ ಕೋಟಿ ಹತ್ತು ವರ್ಷಕ್ಕೆ ವೆನ್ ಮನಮೋಹನ್ ಸಿಂಗ್ ವಾಸ್ ಪ್ರೈಮ್ ಮಿನಿಸ್ಟರ್ ಆ ಟೈಮ್ನ ಹತ್ತು ವರ್ಷದಲ್ಲಿ ನಮಗೆ ಸಿಕ್ಕಿರೋದು ಅರವತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ಗ್ರ್ಯಾಂಟಿ ನೈಡ್ ಯಾವಾಗ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಿ ಬಂದರು ಟೂ ತೌಸಂಡ್ ಫೋರ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ವರೆಗೆ ಗ್ರ್ಯಾಂಟಿ ನೈಡ್ ಬಂದಿರೋದು ಎರಡು ಲಕ್ಷದ ಎಂಟು ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ಟೂ ಲಾಕ್ ಏಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಟೂ ಕ್ರೋರ್ ರುಪೀಸ್ ಬಂದಿದೆ ನಮಗೆ ಅಂದರೆ ನಮಗೆ ಬಂದಿರೋದು ಪರ್ಸೆಂಟೇಜ್ ವೈಸ್ ಟೂ ಆ್ಯಂಡ್ ಫಾರ್ಟಿ ತ್ರೀ ಪರ್ಸೆಂಟ್ ಎಬೋ ಕರ್ನಾಟಕಕ್ಕೆ ಬಂದಿರೋದು ಅಂದರೆ ಟ್ಯಾಕ್ಸ್ ತೆರಿಗೆ ಹೆಚ್ಚಿಗೆ ಬಂದಿದೆ ಹತ್ತು ವರ್ಷದಲ್ಲಿ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಹೆಚ್ಚುವರಿ ಬಂದಿದೆ ಈಗ ಹೇಳಿ ಸಿದ್ದರಾಮಯ್ಯನವರೇ ಸುಳ್ಳೆ ಮನದೇವರಾಗಿರೋದು ಯಾರಿಗೆ ಕಾಂಗ್ರೆಸ್ಸಿಗೆ ಸುಳ್ಳು ಮ ಸುಳ್ಳು ಮನೆದೇವರಾಗಿರೋದು ನಿಮ್ಮ ಹೇಳಿಕೆಗಳನ್ನು ಗಮನಿಸ್ದಾಗ ನನಗನ್ಸೋದು ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳು ಮ ನಮ್ಮನೆ ದೇವರು ಅನ್ನುವಂಥ ದಾಸರ ಪದ ಅದು ನಿಮಗೆ ಅಪ್ಲೈ ಆಗುತ್ತೆ ಕಾಂಗ್ರೆಸ್ಸಿಗೆ ಸುಳ್ಳು ಮನದೇವ್ರು ನಿಮ್ಮ ಮನೆ ದೇವರೇ ಸುಳ್ಳು ಮನೆ ಅನ್ನೋದು ನನಗಿರುವಂಥ ಈ ಅಂಕಿಅಂಶಗಳ ವರದಿಯಲ್ಲಿ ಅದರ ಡೀಟೇಲ್ಸ್ನು ಕೂಡ ನಾನು ನಿಮಗೆ ಕೊಡ್ತೀನಿ ಇವರು ಏನು ಹೇಳ್ತಾ ಇದ್ದಾರೆ ತೆರಿಗೆ ವಂಚಿಕೆ ವಂಚನೆ ಆಗ್ತಾಯಿದೆ ಅನ್ನೋದು ಕೇವಲ ಪೊಲಿಟಿಕಲ್ ನೆರೆಟಿವ್ಸ್ ಸೆಟ್ ಮಾಡೋದಕ್ಕೆ ಆ್ಯಸ್ ಪರ್ ದ ಕಾಂಗ್ರೆಸ್ ಟೂಲ್ ಕಿಟ್ ಪ್ರಕಾರ ಏನು ಮಾಡೋಕ್ಕೂ ಆಗಲ್ಲ ನಮಗೆ ನ್ಯಾಷನಲ್ ಇಶ್ಯೂ ಅಲ್ಲಿ ಬಿ ಜೆ ಪಿನ ಎದುರಿಸೋಕ್ಕಾಗಲ್ಲ ಸತ್ಯ ಹೇಳಿ ಬಿ ಜೆ ಪಿನ ಎದುರಿಸೋಕ್ಕಾಗಲ್ಲ ಸುಳ್ಳಿನ ಮೂಲಕ ನಾವು ನೆರೆಟಿವ್ ಸೆಟ್ ಮಾಡಬೇಕು ಅನ್ನುವಂಥ ಒಂದು ಅಜೆಂಡಾ ಇಟ್ಕೊಂಡು ಸುಳ್ಳನ್ನು ಹೇಳ್ತಾ ಇದ್ದಾರೆ ಮತ್ತು ಅವರಲ್ಲಿ ಯಾವುದೇ ಅಜೆಂಡಾ ಇಲ್ಲದೆ ಇರೋದರಿಂದ ನೀತಿ ಇಲ್ಲದೆ ಇರೋದರಿಂದ ದಲಿತ ಸಚಿವರನ್ನೇ ಮುಂದಿಟ್ಟು ದ್ವೇಷದ ಮಾತುಗಳನ್ನು ಕಾಂಗ್ರೆಸ್ ಹೇಳಿಸ್ತಾ ಇದೆ ಅವರು ಇದರ ಇದರಿಂದ ಒಂದು ಸ್ಪಷ್ಟ ಆಗೋದೇನು ಅಂದರೆ ನಾವು ಏನೇ ಮಾಡಿದ್ರೂ ಬಿ ಜೆ ಪಿಯನ್ನು ಸೋಲ್ಸೋದಕ್ಕೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸಾಧ್ಯ ಇಲ್ಲ ಅನ್ನೋಂಥ ಅಸಹಾಯಕತೆ ಅವರಿಗೆ ಇದೆ ಅಸಹಾಯಕತೆಯಿಂದ ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡ್ತಾಯಿದ್ದಾರೆ ಮತ್ತು ಹತಾಶವಾಗಿ ವರ್ತನೆ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ನಾನು ಹೇಳಿದ್ನಲ್ಲಿ ವಿಧಾನ ಲೋಕಸಭೆಯಲ್ಲಿ ಅದಕ್ಕಿಂತ ದೊಡ್ಡ ಪ್ಲಾಟ್ಫಾರ್ಮ್ ಬೇಕಿತ್ತಾ ಲೋಕಸಭೆಗಿಂತ ಅಲ್ಲಿ ಚರ್ಚೆ ಮಾಡಿದ್ರಲ್ಲ ಹೇಳಿದ್ರಲ್ಲ ಪ್ರೆಸೆಂಟ್ ಮಾಡಿದ್ರಲ್ಲ ಫೈನಾನ್ಸ್ ಮಿನಿಸ್ಟ್ರು ಅಲ್ಲಿ ಡಿಬೇಟ್ ಮಾಡ್ಬೋದಿತ್ತಲ್ಲ ಇವರ ಎಂ ಪಿಗಳು ಯಾಕೆ ಮಾಡಲಿಲ್ಲ ಒಂದು ಈಗ ನಾನು ಹೇಳ್ತಿರೋದು ಕೂಡ ಅದರ ಸ್ವೀಕಾರ ಮಾಡಿರೋದು ಭಾಗವೇ ಈ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡ್ತಿರೋದು ಕೂಡ ನಾವು ಆ ಡಿಬೇಟನ್ನು ಸ್ವೀಕಾರ ಮಾಡಿರೋದ್ರ ಭಾಗವಾಗಿಯೇ ಇಡ್ತಾ ಇರೋದು ಮತ್ತು ಅವ್ರಿಗೆ ಹೇಳ್ತಾ ಇದ್ದೀನಿ ನೀವೊಂದು ವೈಟ್ ಪೇಪರ್ ತನ್ನಿ ಟೂ ತೌಸಂಡ್ ಫೋರ್ ಟು ಫೋರ್ಟೀನ್ ಕರ್ನಾಟಕಕ್ಕೆ ಎಷ್ಟು ಗ್ರ್ಯಾಂಟು ಗ್ರ್ಯಾಂಟೀನ್ ಏಡು ಮತ್ತು ಟ್ಯಾಕ್ಸ್ ಡೆವಲ್ಯೂಷನ್ ಬಂದಿತ್ತು ಫೋರ್ಟೀನ್ ಟು ಟ್ವೆಂಟಿ ತ್ರೀ ಎಷ್ಟು ಬಂದಿದೆ ಅನ್ನೋದ್ರನ್ನು ನೀವೇ ವೈಟ್ ಪೇಪರ್ ಇಡಿ ಮತ್ತು ನಾನು ಈಗ ನಾನು ನನ್ನ ಹತ್ರ ಇರೋ ಮಾಹಿತಿ ನಿಮ್ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ನನ್ನ ಹತ್ರ ಇರೋ ಮಾಹಿತಿಯನ್ನು ಅಲ್ಲ ಏನು ಹೇಳಿದಲ್ಲ ಅಂತಿಮ ವರದಿಯಲ್ಲಿ ಬಂದಿಲ್ಲ ಯಾವುದೇ ಶಿಫಾರಸನ್ನು ಮಾಡಿಲ್ಲ ಅಂತ ಸನ್ಮಾನ್ಯ ಹಣಕಾಸು ಖಾತೆ ಸಚಿವರು ಲೋಕಸಭೆಯಲ್ಲಿ ಹೇಳಿದ್ದಾರೆ ಬೀದಿ ಭಾಷಣ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಲೋಕಸಭೆನಲ್ಲಿ ಹೇಳಿದ್ದಾರೆ ಅವ್ರು ಹೇಳಿದ್ದನ್ನು ಅವ್ರು ಹೇಳಿದ್ದಾರೆ ಅಂತಿಮ ವರದಿಯಲ್ಲಿ ಬಂದಿಲ್ಲ ಅಂತ ಅಕಸ್ಮಾತ್ ಅಂತಿಮ ವರದಿಯಲ್ಲಿ ಬಂದಿದ್ದರೆ ಜುಡೀಸ್ ಆಗತ್ತೆ ಲೋಕಸಭೆನ ಹಕ್ಕುಚ್ಯುತಿ ಮಂಡಿಸ್ಬೋದು ಕಾಂಗ್ರೆಸ್ಸಿಗೆ ಆ ಥರ ಇದ್ದರೆ ಒಂದು ನಿಮಿಷ ಒಂದು ನಿಮಿಷ ಆ ಥರ ಇದ್ದರೆ ಅವ್ರಿಗೆ ಸಬ್ ಆಗುತ್ತೆ ಮಂಡಿಸಕ್ಕೆ ಬರುತ್ತೆ ಅಲ್ಲ ಅದು ಹಾಗಂತ ಜೈರಾಮ್ ರಮೇಶ್ ಅವ್ರು ಹೇಳಿರೋದು ಮಧ್ಯಂತ ವರದಿ ಇಲ್ಲ ಅಂತ ಅಲ್ಲ ಅವರು ಅವ್ರು ಹೇಳ್ತೀರ ಅವ್ರು ಹೇಳಿರೋದು ಅವ್ರೀಗ ಅಧ್ಯ ಅಂತಿಮ ವರದಿ ಒಂದೇ ವರದಿ ಇದ್ರೆ ಸಬ್ ಜುಡಿಸ್ ಆಗುತ್ತೆ ಆ ಥರ ಇದ್ದರೆ ಆದರೆ ಏನು ಹೇಳ್ತಾ ಇದ್ದಾರೆ ಕರ್ನಾಟಕಕ್ಕೆ ಬಿ ಜೆ ಪಿ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಹೇಳ್ತೀರ ಅದು ಸು ಅದು ಸತ್ಯಕ್ಕೆ ದೂರವಾಗಿರೋ ಸಂಗತಿ ಸುಳ್ಳು ಯಾಕೆ ಅಂದರೆ ನಾನು ಹೇಳಿರೋ ಅಂಕಿಅಂಶ ಸುಳ್ಳ ಹೇಳಿ ಅವರು ನಾನು ಹೇಳಿದ್ದೇನೆ ಹತ್ತು ವರ್ಷದಲ್ಲಿ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಕಾಂಗ್ರೆಸ್ ಸರ್ಕಾರ ಇದ್ದ ಕರ್ನಾಟಕ ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರ ಮೇಲೆ ಎರಡು ಲಕ್ಷದ ಎಂಬತ್ತೆರಡು ಸಾವಿರ ಎಂಬತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ಕೊಟ್ಟಿದ್ದಾವೆ ಇದು ಸುಳ್ಳು ಅಂತ ಹೇಳಿ ನಾವು ಅವ್ರ ಮೇಲೆ ಹಕ್ಕುಚ್ಯುತಿ ಹೇಳ್ತೀವಿ ಮಂಡಿಸ್ತೀವಿ ಇಷ್ಟು ಬಂದೇ ಇಲ್ಲ ಸಿದ್ದರಾಮಯ್ಯನವ್ರ ಕೈಲಿ ಹೇಳಿಸ್ತೀರಾ ಇಷ್ಟು ಹಣ ಬಂದಿರೋ ಸುಳ್ಳು ಸಿಟಿ ರವಿ ಸುಳ್ಳು ಹೇಳಿದ್ದಾನೆ ಅಂತ ಹೇಳಿ ಆವಾಗ ನಮ್ಮ ವಿರೋಧ ಪಕ್ಷದ ನಾಯಕರು ಲೋ ವಿಧಾನಸಭೆಯಲ್ಲಿ ಮಾತಾಡಿ ಹಕ್ಕುಚ್ಯುತಿ ಮಂಡಿಸ್ತಾರೆ ಏಕೆಂದರೆ ನನಗೆ ಮಂಡಿಸೋಕ್ಕಾಗಲ್ಲ ಆದರೆ ನಮ್ಮ ವಿರೋಧ ಪಕ್ಷದ ನಾಯಕರು ಮಂಡಿಸ್ಬೋದು ಕರ್ನಾಟಕದ ಹಿಸ್ಟ್ರಿನ ಗಮನಿಸಿದರೆ ಯಾವುದು ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಅನುದಾನ ಕೊಡಬೇಕು ಒಂದು ಪ ಒಂದು ರೂಪಾಯಿಯು ಕೂಡ ಕಡಿಮೆ ಆಗಿ ಕೊಡೋಕ್ಕೆ ಬರಲ್ಲ ಮ್ಯಾಂಡೇಟ್ರಿ ಅದು ಆ್ಯಸ್ ಪರ್ ದ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಎಷ್ಟು ನಷ್ಟ ಆಗಿದೆ ಅಂತ ವಾಸ್ತವಿಕವಾಗಿರ್ತದ್ದು ನಮ್ಮ ಡೇ ಡಿಮಾಂಡ್ ಬೇರೆ ವಾಸ್ತವಿಕವಾಗಿರೋ ರಿಪೋರ್ಟ್ ಏನೋಗಿರುತ್ತೆ ಅದರಲ್ಲಿ ಒಂದು ರೂಪಾಯಿಯೂ ಕಡಿಮೆ ಮಾಡಲಿಕ್ಕೆ ಬರಲ್ಲ ಕೊಟ್ಟೇ ಕೊಡುತ್ತೆ ಯಾವಾಗಲೂ ರಾಜ್ಯ ಸರ್ಕಾರ ಉಳಿದೆಲ್ಲ ಕಾರ್ಯವನ್ನು ಬದಿಗೊತ್ತಿ ತನ್ನ ಅನುದಾನವನ್ನು ಬರಕ್ಕೆ ಮತ್ತು ಅತಿವೃಷ್ಟಿಯಾದ ಸಂದರ್ಭಗಳಲ್ಲಿ ಪರಿಸ್ಥಿತಿನ ಎದುರಿಸೋದಕ್ಕೆ ವಿನಿಯೋಗಿಸಿ ಆಮೇಲೆ ಅದನ್ನು ಮ್ಯಾಚಿಂಗ್ ಮಾಡ್ಕೊಳ್ತಿತ್ತು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಿತ್ತು ನಾನು ಕೇಳ್ತಾ ಇರೋದು ಮಾನ್ಯ ಸಿದ್ದರಾಮಯ್ಯನವರೇ ನೀವು ಹೇಳ್ತಾಯಿದ್ದೀರಿ ಸರ್ಪ್ಲಸ್ ನಂದು ನನಗೆ ಯಾವುದೇ ಕೊರತೆ ಇಲ್ಲ ಅಂತ ಹೇಳ್ತಾಯಿದ್ದೀರಿ ನಿಂಬಾಯಿನಲ್ಲೇ ಗುತ್ತಿಗೆದಾರರ ಸಂಘದಲ್ಲಿ ಬಂತು ನಾನೇ ನೋಟ್ ಪ್ರಿಂಟ್ ಹೊಡಿಲ್ಲ ಅಂತ ನೀವು ಬೆಲೆ ಏರಿಕೆ ಮಾಡಿದ ಮೇಲೂ ಕೂಡ ಪಾಣಿ ಬೆಲೆ ಏರ್ಸಿದ್ರಿ ಹದಿನೈದು ರೂಪಾಯಿ ಇದ್ದಿದ್ದು ಪಾಣಿ ಇಪ್ಪತ್ತೈದು ರೂಪಾಯಿಗೆ ಏರ್ಸಿದ್ರಿ ಇನ್ಕಮ್ ಸರ್ಟಿಫಿಕೇಟ್ ಹದಿನೈದು ರೂಪಾಯಿಗೆ ಕೊಟ್ಟರೆ ಸಿಕ್ತಿತ್ತು ಅದನ್ನ ಐವತ್ತು ರೂಪಾಯಿ ಮಾಡಿದ್ರಿ ಇಪ್ಪತ್ತು ರೂಪಾಯಿ ಚಪಾಕ್ ಆಗದ ಸಾಕಿತ್ತು ಸಾಮಾನ್ಯ ಅಗ್ರಿಮೆಂಟ್ ಮಾಡೋದಕ್ಕೆ ಅದನ್ನ ನೂರು ಇನ್ನೂರು ಐನೂರು ರೂಪಾಯಿಗೆ ಏರ್ಸಿದ್ರಿ ಎಲೆಕ್ಟ್ರಿ ವಿದ್ಯುತ್ ದರ ಏರಿಕೆ ಮಾಡಿದ್ರಿ ಮುದ್ರಾಂಕ ಶುಲ್ಕ ಏ ಏರಿಕೆ ಮಾಡಿದ್ರಿ ವೆಹಿಕಲ್ ರಿಜಿಸ್ಟ್ರೇಷನ್ನು ನಮ್ಮ ಸದರ್ನ್ ಇಂಡಿಯಾದಲ್ಲೇ ಹೈಯೆಸ್ಟ್ ನಿಮ್ಮ ನಮ್ಮದೇ ಕರ್ನಾಟಕದ್ದು ಇದೆಲ್ಲ ಏರಿಕೆ ಮಾಡಿದ ನಂತರವೂ ಕೂಡ ನಿಮಗೆ ಗುತ್ತಿಗೆದಾರರಿಗೆ ನ್ಯಾಯಯುತವಾಗಿ ಮಾಡಿದ ಕೆಲಸಕ್ಕೆ ಅವರು ನಮಗೆ ನಮಗೆ ನಮ್ಮ ಬಿಲ್ನ ಬಿಲ್ಲನ್ನು ಹಣ ಬಿಡುಗಡೆ ಮಾಡಿ ಅಂತ ಕೇಳಿದ್ರೆ ನೀವೇ ಹೇಳಿದಿರಿ ಸಾರ್ವಜನಿಕವಾಗಿ ನಾನೇ ನೋಟ್ ಪ್ರಿಂಟ್ ಅಂತ ಅಂಥೇಳಿ ಅಂದರೆ ಎಲ್ಲೋ ಹಳಿ ತಪ್ಪಿದೆ ಈ ಸರ್ಕಾರದ ಆರ್ಥಿಕ ವ್ಯವಸ್ಥೆ ಬರ ಪೀಡಿತ ಜನರಿಗೆ ಅವರಿಗೆ ಕುಡಿಯೋ ನೀರು ಕೊಡೋಕ್ಕೂ ಸಾಧ್ಯವಾಗದೇ ಇರುವಷ್ಟರ ಮಟ್ಟಿಗೆ ಆರ್ಥಿಕ ವ್ಯವಸ್ಥೆ ಹಳಿ ತಪ್ಪಿದೆ ಅಂತ ಅನುಮಾನ ನನಗೆ ಕಾಡ್ತಾ ಇದೆ ಇಲ್ಲ ನನಗೆ ಟಾರ್ಗೆಟು ಅಂತ ನಾವೇನು ಅನ್ಕೊಳ್ಳೋಕೆ ಹೋಗೋದಿಲ್ಲ ಆಗಿದೆ ಒಂದೊಂದು ವರ್ಷದ್ದು ಎರಡು ವರ್ಷದ್ದು ಒಟ್ಟಿಗೆ ಬಂದಿರುವಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ ಮತ್ತು ನಮ್ಮ ಬೇಡಿಕೆ ನೂರು ಕೋಟಿ ಇದ್ದಾಗ ಬಿಡುಗಡೆ ಐದು ಐದು ಕೋಟಿ ಆಗಿರುವಂಥ ಉದಾಹರಣೆಗಳಿದ್ದಾವೆ ನಾವು ಐದು ಪರ್ಸೆಂಟ್ ಮಾತ್ರ ಬಿಡುಗಡೆ ಆಗಿರುವಂಥ ಉದಾಹರಣೆಗಳಿದ್ದಾವೆ ಆ್ಯಸ್ ಪರ್ ದ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಆ ಗೈಡ್ಲೈನ್ಸ್ ಬಿಟ್ಟೇನು ಮಾಡೋಕ್ಕಾಗಲ್ಲ ಆ ಗೈಡ್ಲೈನ್ಸ್ನ ಈಗ ಒಂದು ಹೆಕ್ಟೇರಿಗೆ ನಾವು ಆರ್ಟಿಕಲ್ಚರಿಗೆಲ್ಲ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಒಂದು ಹೆಕ್ಟೇರಿಗೆ ಕೊಡಕ್ಕೆ ಮಾಡಿದ್ದು ಮೋದಿಯವ್ರ ಪ್ರಧಾನಮಂತ್ರಿ ಆದಮೇಲೆ ಮುಂಚೆ ಎಷ್ಟಿತ್ತು ಅಂದರೆ ಮೂರು ಸಾವಿರ ಇತ್ತು ಮೂರು ಸಾವಿರ ಇದ್ದದ್ದನ್ನು ಇಪ್ಪತ್ತ್ಮೂರು ಸಾವಿರ ಕೊಡಕ್ಕೆ ಮಾಡಿದ್ದು ಕೂಡ ಗೈಡ್ಲೈನ್ ಚೇಂಜ್ ಮಾಡಿಯೇ ಅಲ್ಲಿ ಏನೆಂದರೆ ಇಲ್ಲಿ ಪ್ಯಾರಲಾಗಿ ರಾಜ್ಯದಿಂದ ಬರ ಪರಿಹಾರ ಕಾಮಗಾರಿಗಳಿಗೋಸ್ಕರ ರಾಜ್ಯ ಸರ್ಕಾರ ಏನು ಬಿಡುಗಡೆ ಮಾಡಿದೆ ಅದರದನ್ನ ಈ ಕುಡಿಯೋ ನೀರಿಗೆ ಪ್ರಯಾರಿಟಿ ಕೊಟ್ಟು ಎಷ್ಟು ಉಪಯೋಗ ಆಗ್ತಾಯಿದೆ ಅದನ್ನು ಸರಿಯಾಗಿ ಉಪಯೋಗಿಸಿದರೆ ಅವ್ರ ಸಚಿವರುಗಳು ಹೋಗಿ ಜಿಲ್ಲೆನಲ್ಲಿ ಲೀಡ್ ಮಾಡಿದರೆ ಸಮಸ್ಯೆಯನ್ನು ಲೀಡ್ ಮಾಡಿದರೆ ಕುಡಿಯೋ ನೀರಿಗೋಸ್ಕರ ಹಾಹಾಕಾರ ಪಡುವ ಸ್ಥಿತಿ ಬರ್ತಿರಲಿಲ್ಲ ಸರ್ಕಾರದ ವರಿ ಪ್ರ ವರದಿ ಪ್ರಕಾರನೇ ಏಳು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ತೀವ್ರವಾಗಿರ್ತಕ್ಕಂಥ ಕುಡಿಯೋ ನೀರಿನ ಸಮಸ್ಯೆ ಇದೆ ಬೆಂಗಳೂರು ಹಿಸ್ಟ್ರಿನಲ್ಲಿ ಬೆಂಗಳೂರು ಹಿಸ್ಟ್ರಿನಲ್ಲಿ ಬೆಂಗಳೂರು ಹಿಸ್ಟ್ರಿನಲ್ಲಿ ಒಂದು ಟ್ಯಾಂಕರಿಗೆ ಐದು ಸಾವಿರ ಆರು ಸಾವಿರ ರೂಪಾಯಿ ಕೊಟ್ಟರು ಕೂಡ ಶುದ್ಧ ಕುಡಿಯೋ ನೀರು ಇಲ್ಲ ಬೆಂಗಳೂರು ಹಿಸ್ಟ್ರಿನಲ್ಲಿ ಬಹುಶಃ ಹಳ್ಳಿಗಳ ಕಡೆಗೆ ಇವರು ದೃಷ್ಟಿಯೇ ಹೋದಂಗಿಲ್ಲ ಸನ್ಮಾನ್ಯ ಕಂದಾಯ ಸಚಿವರಿಗೆ ಅವರಿಗೆ ನಗರದ ಕಂದಾಯ ಭೂಮಿ ಕಡೆಗೆ ಮಾತ್ರ ಕಣ್ಣು ಹಾಯಿಸ್ತಿರ್ಬೋದು ಅವರು ಹಳ್ಳಿ ಕಡೆಯ ರೈತ ಹಳ್ಳಿಯ ಜನ ಅವರು ಕುಡಿಯೋ ನೀರಿಲ್ಲದೆ ಅಸಹಾಯಕತೆಯಿಂದ ಒದ್ದಾಡ್ತಿರೋದು ಇವರಿಗೆ ಇವರ ದೃಷ್ಟಿಗೆ ಬೀಳದೇ ಇರ್ತಕ್ಕಂಥದ್ದು ಬಹುಶಃ ದೂರದೃಷ್ಟಿಯ ಕೊರತೆ ಅಂತ ಹೇಳೋನೋ ಅಥವಾ ಅದಕ್ಷತೆ ಅಂತ ಹೇಳೋದೋ ಅಥವಾ ಬೇರೆ ಕೆಲಸದಲ್ಲಿ ಮಗ್ನರಾಗಿದ್ದಾರೆ ಅಂತ ಹೇಳೋದು ನನಗೆ ಅರ್ಥ ಆಗ್ತಿಲ್ಲ ನಾವು ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ವಿಝನ್ನು ಡಾಕ್ಯುಮೆಂಟ್ಸ್ನ ರಿಲೀಸ್ ಮಾಡ್ತೇವೆ ರಾಜ್ಯಕ್ಕೂ ಕೂಡ ನಮ್ಮದು ವಿಜನ್ ಡಾಕ್ಯುಮೆಂಟ್ಸ್ನ ರಿಲೀಸ್ ಮಾಡ್ತೇವೆ ರಾಜ್ಯಕ್ಕೂ ಮಾಡ್ತೇವೆ ಲೋಕಸಭಾ ಕ್ಷೇತ್ರಗಳಿಗೂ ಮಾಡ್ತೇವೆ ಕೆಲವು ಲೋಕಸಭಾ ಕ್ಷೇತ್ರಗಳ ಮಟ್ಟದಲ್ಲೇ ಅಲ್ಲಿ ವಿಜನ್ ಡಾಕ್ಯುಮೆಂಟ್ಸಿಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅದರ ಮೇಲೆ ಅದ ಆಧಾರದ ಮೇಲೆ ವಿಸನ್ ಡಾಕ್ಯುಮೆಂಟ್ಸ್ ಲೋಕಸಭಾ ಕ್ಷೇತ್ರಕ್ಕೆ ಮತ್ತು ರಾಜ್ಯಕ್ಕೂ ಕೂಡ ನಾವು ವಿಝನ್ ಡಾಕ್ಯುಮೆಂಟ್ಸ್ ರಿಲೀಸ್ ಮಾಡ್ತೇವೆ ಎಲ್ಲ ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಒಂದು ದಿಕ್ಸೂಚಿ ಅದರಲ್ಲಿರುತ್ತೆ ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಷನ್ನು ನಂಬರ್ ಗೇಮು ಅಂತಿಮವಾಗಿ ಯಾರು ಓಟ್ ಹಾಕಿದ್ರು ಎಷ್ಟು ಓಟ್ ಹಾಕಿ ಯಾರು ಓಟ್ ಹಾಕಿದ್ರು ಅನ್ನೋ ಚರ್ಚೆ ವಿಷಯ ಆಗಲ್ಲ ಎಷ್ಟು ಓಟ್ ಬಿತ್ತು ಅನ್ನೋ ಚರ್ಚೆ ವಿಷಯ ಆಗತ್ತೆ ನಂಬರ್ ಗೇಮು ಯುದ್ಧ ನೀತಿಯ ಭಾಗ ಯುದ್ಧ ನೀತಿಯ ಭಾಗವಾಗಿಯೇ ಸೇರಿಸ್ಕೊಂಡಿದ್ದಾರೆ ನಾನು ಹೇಳೋದಂದರೆ ನೋಡಿ ನಾವು ಕೇಸನ್ನ ಅವರು ಎದುರಿಸ್ತಾರೆ ಅದು ಅವರು ಅವ್ರಿಗೆ ಬಿಟ್ಟಿದ್ದು ಕೇಸಿಗೆ ಸಂಬಂಧಪಟ್ಟಂತೆ ನಾವು ನಮ್ಮ ರಾಜಕೀಯ ಅನುಕೂಲಕ್ಕೆ ಅಂತಲೇ ಅಂದ್ಕೊಳ್ಳಿ ಯುದ್ಧ ನೀತಿಯ ಭಾಗ ಅಂತಲೇ ಅಂದ್ಕೊಳ್ಳಿ ಸೇರಿಸ್ಕೊಂಡಿದ್ದೇವೆ ಈಗ ಅವರು ರಾಜ್ಯಸಭೆಗೆ ಓಟ್ ಹಾಕ್ಸ್ಕೊಂಡ್ರಲ್ಲ ಜನಾರ್ದನ್ ರೆಡ್ಡಿ ನೀವು ಬೇಡ ಅಂತ ಹೇಳಿದ್ರು ಅವರು ಹೇಳಿಲ್ಲ ಅವರಿಗೂ ಬೇಕಿತ್ತು ಅವ್ರ ಮನೆಗೆ ಹೋಗಿ ನಿಮಗೆ ಪರ್ಯಾಯವಾಗಿ ಗ್ರ್ಯಾಂಟ್ ಕೊಡ್ತೀವಿ ಅಂತೆಲ್ಲ ಹೇಳಿ ಅಶ್ಯೂರೆನ್ಸ್ ಕೊಟ್ಟು ವೋಟ್ ಹಾಕಿಸ್ಕೊಂಡ್ರು ಲೀಡ್ ಲೀಡ್ ನಮ್ಮ ನೀತಿ ಮತ್ತು ನಮ್ಮ ನೇತೃತ್ವ ಇದ್ರ ಮೇಲೆ ಇಮೇಜ್ ಡೆವಲಪ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಇರುವ ಲೀಡರ್ಶಿಪ್ ನಮ್ಮ ಕೈಲಿದೆ ನಮ್ಮ ನಮ್ಮ ನೀತಿ ಏನಿದೆಯಲ್ಲ ಪಾಲಿಸಿ ಅದು ನಮ್ಮ ಇಮೇಜನ್ನ ಉಳಿಸಿರೋದು ಮತ್ತು ಬೆಳೆಸಿರೋದು ಬಿಕಾಸ್ ಆಫ್ ಬಿ ಜೆ ಪಿ ನಾವು ಆರ್ಟಿಕಲ್ ತ್ರೀ ಸೆವೆಂಟಿನ ಕಿತ್ತಾಕಿದ್ವಿ ಬಿಕಾಸ್ ಆಫ್ ಬಿ ಜೆ ಪಿ ಡಿ ಬಿ ಟಿ ಮೂಲಕ ಮುನ್ನೂ ಮೂವತ್ತ್ನಾಲ್ಕು ಲಕ್ಷ ಕೋಟಿ ರೂಪಾಯಿನ ಟ್ರಾನ್ಸ್ಫರ್ ಮಾಡಿದ್ವಿ ಇದು ನಮ್ಮ ಪಾಲಿಸಿ ಈ ಈ ಪಾಲಿಸಿಯ ಮೇಲೆ ನಮ್ಮ ಇಮೇಜ್ ಬೆಳೆದಿರೋದು ನಮ್ಮ ಲೀಡರ್ಶಿಪ್ ಮೇಲೆ ನಮ್ಮ ಇಮೇಜ್ ಬೆಳೆದಿರೋದು ಯಾವಾಗಲೂ ಇದನ್ನು ನಾನು ಇಲ್ಲಿ ಚರ್ಚೆ ಮಾಡೋಕ್ಕೆ ಬರಲ್ಲ ಯುದ್ಧ ನೀತಿಯ ಭಾಗ ಅವರು ಅವರು ಹಿಂದೆ ಅವ್ರ ಹಿಂದೆಲ್ಲ ಭಾಳ ವಿಷಯಗಳು ಹೇಳಿದ್ದಾರೆ ಭಾಳ ವಿಷಯಗಳು ಹೇಳಿದ್ದಾರೆ ಈಗ ಈಗ ಇವತ್ತು ನಾನು ರಿಲೆವೆಂಟು ಅಂದರೆ ನಾಳೆನೂ ರಿಲೆವೆಂಟ್ ಇರ್ತೀನಿ ಅಂತ ಅಂದ್ಕೊಳ್ಬಾರ್ದು ಅವರೇ ಒಂದು ಕಾಲದಲ್ಲಿ ರಿಲೆವೆಂಟ್ ಇದ್ದರು ಕೆಲವನ್ನ ಸಮಯ ನಿರ್ಣಯಿಸುತ್ತೆ ಟೈಮ್ ವಿಲ್ ಡಿಸೈಡ್ ಇನ್ನೂ ಸಮಯ ಇದೆ ವೆಯ್ಟ್ ಆ್ಯಂಡ್ ವಾಚ್ ಧನ್ಯವಾದ